ವಿಫೋರ್ ನ್ಯೂಸ್ಗೆ ಸ್ವಾಗತ. ಕತೆ ಕಾರಣ. ಇಂದಿನ ಅಧ್ಯಯನದ ಪ್ರಕಾರ ತುಳುನಾಡಿನ ಕೊರಗರ ಭಾಷೆ ಮತ್ತು ವಾಯುವ್ಯ ಭಾರತದಲ್ಲಿನ ಅಫ್ಘಾನಿಸ್ತಾನ ಪಾಕಿಸ್ತಾನದಲ್ಲೂ ಇರುವಂಥ ಬ್ರಾಹುಯಿ ಭಾಷೆಗೂ ಸಂಬಂಧ ಇದೆ ಎನ್ನುವಂಥ ಒಂದು ಸುದ್ದಿ. ಇದನ್ನು ಸಂಶೋಧನೆ ಅಂತ ಹೇಳಿದ್ದಾರೆ ಮಂಗಳೂರು ಯೂನಿವರ್ಸಿಟಿಯವರು. ಆದರೆ ಇದರಲ್ಲಿ ಸಂಶೋಧನೆ ಅನ್ನುವಂಥ ವಿಷಯ ಏನಿಲ್ಲ, ಇವೆಲ್ಲ ದ್ರಾವಿಡ ಭಾಷಾ ಗುಂಪಿಗೆ ಸೇರಿದ್ದಾದ್ರಿಂದ ಈ ಎಲ್ಲ ಭಾಷೆಗಳಲ್ಲೂ ನಾನಾ ರೀತಿಯ ಹೊಂದಾಣಿಕೆಗಳು, ಶಬ್ದಲಯಗಳು, ವ್ಯಾಕರಣದ ಮಾದರಿಗಳು ಒಂದೇ ಮಾದರಿಯಲ್ಲಿ ಇರ್ತವೆ. ದ್ರಾವಿಡ ಭಾಷಾ ಕುಟುಂಬ, ನಾನು ಆರಂಭದಲ್ಲಿ ಓದುವಾಗ ಸುಮಾರು 125ಕ್ಕೂ ಹೆಚ್ಚು ಭಾಷೆಗಳ ಪಟ್ಟಿ ಇತ್ತು. ಈಗ ದ್ರಾವಿಡ ಭಾಷಾ ಕುಟುಂಬದ 80 ಚಿಲ್ಲರೆ ಭಾಷೆಗಳು ಇರುವುದಾಗಿ ಪಟ್ಟಿ ಮಾಡಿವೆ. ಅದರಲ್ಲೂ ಕುಪ್ಪಂ ವಿಶ್ವವಿದ್ಯಾಲಯದವರು 28 ಭಾಷೆಗಳನ್ನು ಪಟ್ಟಿ ಮಾಡಿದ್ದಾರೆ. ಉಳಿದ ಭಾಷೆಗಳು ಲೆಕ್ಕಕ್ಕೆಲ್ದಿದವು ಅಂತ ಬಿಟ್ಟಿದ್ದಾರೆ. ಅವೆಲ್ಲದರ ನಡುವೆ ಭಾಷಾವಾರು ಪ್ರಾಂತ ರಚನೆಯಾಗುವವರೆಗೆ ಪಂಚದ್ರಾವಿಡ ಭಾಷೆ ಅನ್ನುವಂಥ ಒಂದು ಶಬ್ದ ಇತ್ತು. ಭಾಷಾವಾರು ಪ್ರಾಂತ ರಚನೆ ಆದ ಬಳಿಕ ಆ ಪಂಚದ್ರಾವಿಡ ಭಾಷೆ ಅನ್ನೋದು ಅಳಿಯುತ್ತಾ ಹೋಗಿ ಪ್ರಮುಖ 4 ಭಾಷೆಗಳು ದ್ರಾವಿಡ ಭಾಷೆಗಳು ಅನ್ನುವಂಥದ್ದೇ ರೂಢಿಗೆ ಬಂದಿದೆ. ಈ ಪ್ರಮುಖ 4 ಭಾಷೆಗಳು ಯಾವುದು? ತೆಲುಗು, ತಮಿಳು, ಕನ್ನಡ, ಮಲಯಾಳಂ. 8.5 ಕೋಟಿ ಜನರಿರುವ ತೆಲುಗು, 7.5 ಕೋಟಿ ಜನರಿರುವ ತಮಿಳು, 6 ಕೋಟಿ ಜನರಿರುವ ಕನ್ನಡ ಮತ್ತು 4ನೇ ಸ್ಥಾನದಲ್ಲಿ ಮಲಯಾಳಂ ಇದೆ. ಆದರೆ ಭಾಷಾಶಾಸ್ತ್ರಜ್ಞ ಕಾಲ್ಡ್ವೆಲ್ ಪ್ರಕಾರ ದ್ರಾವಿಡ ಭಾಷಾ ಗುಂಪನ್ನು ಸಮರ್ಥಿಸಿದಂಥ ಒಬ್ಬ ಪ್ರಖ್ಯಾತ ಭಾಷಾವಿಜ್ಞಾನಿ, ತುಳು ದ್ರಾವಿಡ ಭಾಷಾ ವರ್ಗದಲ್ಲೇ ತುಂಬ ಸುಧಾರಿಸಿದ, ಮೂಲದಲ್ಲೇ ಬೇರೆಯಾದ ಭಾಷೆ ಅಂತ ಹೇಳಿದ್ದಾನೆ. ಆದರೆ ಅದು ತನ್ನ ವ್ಯಾಪ್ತಿ ಮತ್ತು ಬರವಣಿಗೆಯಲ್ಲಿ ಹಿಂದೆ ಬಿದ್ದುದರಿಂದ ಅದಕ್ಕೆ ತನ್ನ ಸ್ಥಾನಮಾನ ಸಿಕ್ಕಿಲ್ಲ. ಕರ್ನಾಟಕದಲ್ಲಿ ಮುಖ್ಯವಾಗಿ 2 ಪ್ರಾದೇಶಿಕ ಭಾಷಾ ಗುಂಪುಗಳಿವೆ. ಭಾಷೆಗಳು ಹಲವಿದಾವೆ ಇಲ್ಲಿ, ಆದರೂ ಕೂಡ ಒಂದು ಪ್ರಾದೇಶಿಕತೆಯನ್ನು ಹೊಂದಿರುವಂಥ ತುಳು ಇದೆ, ಕೊಡವ ಇದೆ. ಈ ಭಾಷೆಗಳನ್ನು ಮೂಲದಲ್ಲಿ ತೆಂಕಣ ದ್ರಾವಿಡ, ಮಧ್ಯ ದ್ರಾವಿಡ, ಉತ್ತರ ದ್ರಾವಿಡ ಅಂತ ವಿಭಾಗಿಸಿದ್ರು. ಅನಂತರ ಇವನ್ನು ತೆಂಕಣ ದ್ರಾವಿಡ, ತೆಂಕಣ ದೊತ್ತಿನ ದ್ರಾವಿಡ, ಮಧ್ಯ ದ್ರಾವಿಡ ಮತ್ತು ಉತ್ತರ ದ್ರಾವಿಡ ಎಂದು 4 ಭಾಗವಾಗಿ ಮಾಡಿದ್ದಾರೆ. ತುಳುವನ್ನು ತೆಂಕಣ ದ್ರಾವಿಡಕ್ಕೆ ಸೇರಿಸಿದರೂ ಕೂಡ ಭಾಷಾ ಲಕ್ಷಣವನ್ನು ಅಧ್ಯಯನ ಮಾಡುವಾಗ ಅದು ತೆಂಕಣ ದೊತ್ತಿನ ಇಲ್ಲವೇ ಮಧ್ಯ ದ್ರಾವಿಡ ವರ್ಗಕ್ಕೆ ಸೇರಿದ್ದಾಗಿದೆ. ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಅಂತೇಳಿದರೆ ಭಾರತದ ಮೊದಲ ಜನ ಸಂಸ್ಕೃತಿ ಸಿಕ್ಕಿರುವುದು 50,000 ವರ್ಷಗಳ ಹಿಂದಿನ ನರ್ಮದಾ ಕಣಿವೆಯ ಸಂಸ್ಕೃತಿ. ಆ ನರ್ಮದಾ ಕಣಿವೆಯ ಸಂಸ್ಕೃತಿಯಲ್ಲಿ ಮಧ್ಯಪ್ರದೇಶ, ಛತ್ತೀಸ್ಗಢ ಈ ಪ್ರದೇಶಗಳಲ್ಲೆಲ್ಲ ಇದ್ದಂಥ ಜನರ ಪಳೆಯುಳಿಕೆಗಳು ಸಿಕ್ಕಿವೆ. ಇವರ ಪಳೆಯುಳಿಕೆಗಳ ಲಕ್ಷಣದಿಂದ ಇವರೆಲ್ಲ ದ್ರಾವಿಡರು ಎನ್ನುವುದು ನಿರೂಪಿತವಾಗಿದೆ. ಈ ದ್ರಾವಿಡ ಭಾಷಾ ನಿರೂಪಣೆಯಲ್ಲಿ ಇವರು ಹೊರಗಿನಿಂದ ಬಂದವರಾಗಿದೆ, ಭಾರತದ ಮಧ್ಯ ಭಾರತದಲ್ಲಿದ್ದು ಅಲ್ಲಿಂದ ಹೆಚ್ಚಾಗಿ ತೆಂಗಣಕ್ಕೆ ಬಂದಿದ್ದಾರೆ. ಇವರ ದ್ರಾವಿಡ ಭಾಷೆಯಲ್ಲಿ ಹೆಚ್ಚಿನವರು ಇರುವುದು ತೆಂಗಣ ಭಾರತದಲ್ಲೇ. ಮಧ್ಯ ಭಾರತದಲ್ಲಿ 1-2 ಜನ ಇದ್ದಾರೆ, ಉತ್ತರ ಭಾರತದಲ್ಲಿ ಕೆಲವು ಜನ. ಉದಾಹರಣೆಗೆ ಬ್ರಾಹುಯಿ ಭಾಷೆ, ಬಲೂಚಿಸ್ತಾನ, ಪಾಕಿಸ್ತಾನದ ಸ್ವಲ್ಪ ಭಾಗ, ಅಫ್ಘಾನಿಸ್ತಾನದಲ್ಲಿರುವಂತಹದ್ದು. ಇನ್ನು ಮಲ್ತೋ ಭಾಷೆ ನೇಪಾಳದಲ್ಲಿದೆ, ಬಾಂಗ್ಲಾದೇಶದಲ್ಲಿದೆ, ಭೂತಾನದಲ್ಲಿದೆ. ಇದು ಕೂಡ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಭಾಷೆ ಆಗಿದೆ. ಮಧ್ಯ ದ್ರಾವಿಡ ಅಂತ ಹೇಳುವಾಗ ನಾವು ತೆಲುಗಿನೊಂದಿಗೆ ಸಮೀಕರಣ ಮಾಡಬೇಕಾಗ್ತದೆ. ತುಳುವನ್ನು ಸಾಮಾನ್ಯವಾಗಿ ಕರ್ನಾಟಕದಲ್ಲಿರುವುದರಿಂದ ಕನ್ನಡ, ತಮಿಳು, ಮಲಯಾಳದ ಜೊತೆಗೆ ತೆಂಗಣ ದ್ರಾವಿಡ ಇಲ್ಲವೇ ದಕ್ಷಿಣ ದ್ರಾವಿಡ ಎಂದು ಹೇಳ್ತಾರೆ. ಆದರೆ ಅದು ಸತ್ಯ ಅಲ್ಲ.
ಭಾಷಾ ಲಕ್ಷಣವನ್ನು ಗಮನಿಸುವಾಗ ತೆಲುಗು ಮತ್ತು ಗೊಂಡಿ ಭಾಷೆಗಳೊಂದಿಗೆ ಹೆಚ್ಚಿನ ಸಂಬಂಧವನ್ನು ತುಳು ಸಾಧಿಸುತ್ತದೆ. ಭಾಷೆಯಲ್ಲಿರ್ಬೋದು, ಉಚ್ಚಾರದಲ್ಲಿರ್ಬೋದು. ನಿಮಗೆ ಗೊತ್ತಿದೆ, ಇವಾಗ ತುಳು ಉಚ್ಚಾರ ಮಾಡುವ ಕನ್ನಡ ಉಚ್ಚಾರ ಮಾಡುವಾಗ ಭಾಳ ವ್ಯತ್ಯಾಸ ಕಂಡುಬರುತ್ತೆ. ಆದರೆ ನೀವು ಮಲಯಾಳ ತಮಿಳು ಉಚ್ಚಾರ ಮಾಡುವಾಗ ಅಥವಾ ಹಳೆಯ ಕನ್ನಡ ಮತ್ತು ತಮಿಳು ಉಚ್ಚಾರ ಮಾಡುವಾಗ ಅದರಲ್ಲಿ ಏಕೀಭಾವ ಕಾಣಿಸ್ತದೆ. ಆ ಏಕೀಭಾವ ತುಳು ಕನ್ನಡ ಉಚ್ಚಾರ ಮಾಡುವಾಗ ಕಾಣಿಸೋದಿಲ್ಲ. ಅದರಲ್ಲೂ ಬಹಳ ವಿಶೇಷವಾದ ಸಂಗತಿ ಅಂದರೆ ತುಳುನಾಡಿನ ಒತ್ತಿನ ಕನ್ನಡ ಕೂಡ ತುಳು ಉಚ್ಚಾರಗಳನ್ನೇ ಹೊಂದಿದೆ, ಕನ್ನಡ ಉಚ್ಚಾರ ಹೊಂದಿಲ್ಲ. ಉದಾಹರಣೆಗೆ ಹೇಳಬೇಕಂತ ಹೇಳಿದ್ರೆ ಕನ್ನಡದಲ್ಲಿ ನಾನು ಬರುತ್ತೇನೆ ಅಂತ ಹೇಳ್ತಾರೆ, ತುಳುವಿನಲ್ಲಿ ಯಾನ್ ಬರಪ್ಪೆ ಅಂತಾರೆ. ತುಳುನಾಡಿನ ಒತ್ತಿನ ಕುಂದಾಪುರ ಕನ್ನಡದಲ್ಲಿ ಏನು ಹೇಳ್ತಾರೆ, ನಾನು ಬತ್ತೆ ಅಂತಾರೆ. ನಾನು ಬತ್ತೆ ಅನ್ನೋದು ತುಳುವಿನ ಯಾನ್ ಬರಪ್ಪೆ ಅನ್ನೋದರ ಉಚ್ಚಾರ, ಅದು ಕನ್ನಡ ಶಬ್ದ ತುಳು ಉಚ್ಚಾರ. ಇವು ಭಾಷಾ ಪ್ರಭಾವಗಳನ್ನು ಮತ್ತು ಭಾಷಾದ ಮೂಲ ನೆಲೆಗಳನ್ನು ಗುರುತಿಸುವುದಕ್ಕೆ ಬಹಳ ಮುಖ್ಯ ಒಂದು ಕಾರಣ ಆಗಿರುತ್ತದೆ. ಅದೇ ರೀತಿ ಕೊರಗ ಭಾಷೆಗೂ ಬ್ರಾಹ್ಮಿ ಭಾಷೆಗೂ ಕೆಲವು ಲಕ್ಷಣಗಳಲ್ಲಿ ಹೋಲಿಕೆ ಇದ್ದರೆ ಅದು ಮೂಲ ದ್ರಾವಿಡದ ಲಕ್ಷಣವೇ ಹೊರತು ಕೊರಗರು ಅಫ್ಘಾನಿಸ್ತಾನದಲ್ಲಿ ಇದ್ದಾರೆಂದ್ರಾಗಲಿ ಅಫ್ಘಾನಿಸ್ತಾನದ ಬ್ರಾಹ್ಮಿಯವರು ತುಳುನಾಡಿಂದ ಹೋದರೆಂದಾಗಲಿ ಸಾಧಿಸುವುದು ಸಾಧ್ಯವಾಗುವುದಿಲ್ಲ. ಮೂಲದಲ್ಲಿ ಇವರೆಲ್ಲ ಮಧ್ಯ ದ್ರಾವಿಡದಲ್ಲಿದ್ದರು. ಈಗಿನ ಛತ್ತೀಸ್ಗಢವನ್ನು ಕೇಂದ್ರೀಕರಿಸಿಕೊಂಡು ಮಧ್ಯ ಭಾರತದಲ್ಲಿ ಇವರು ವಾಸವಾಗಿದ್ದರು. ಬಲಿಯಂದ್ರನ ಪಾರ್ದನ ಕೂಡ ಇದನ್ನೇ ಹೇಳ್ತದೆ. ಅದರಲ್ಲಿ ಕೂಡ ಮಧ್ಯ ಭಾರತದಲ್ಲಿದ್ದಂಥ ಇವರು ಅನಂತರ ಚದುರಿ ಬೇರೆ ಬೇರೆ ಕಡೆಗೆ ಹೋದರು ಅನ್ನೋದನ್ನು ಹೇಳ್ತವೆ. ಹಾಗಾಗಿ ಬ್ರಾಹ್ಮಿ ಭಾಷೆ ಮತ್ತು ಕೊರಗ ಭಾಷೆಗೆ ಇರುವಂಥ ಭಾಷಾ ಸಂಬಂಧ ದ್ರಾವಿಡ ಕೊಂಡಿಯೇ ಹೊರತು ಬೇರೇನಲ್ಲ. ಆ ಸಂಶೋಧನೆಯಲ್ಲಿ ಇನ್ನೊಂದು ವಿಷಯವನ್ನು ಕೂಡ ಹೇಳಲಾಗಿದೆ, ಮಾತೃ ಪ್ರಧಾನ ಕುಟುಂಬ. ಮಾತೃ ಪ್ರಧಾನ ಕುಟುಂಬ ಅಂತ ಹೇಳುವಾಗ ಜಗತ್ತಿನ ಎಲ್ಲ ಕಡೆ ಮಾನವಿಕ ಸಂಶೋಧನೆ ಮಾಡಿದವರ ಅಭಿಪ್ರಾಯ ಏನಂತ ಹೇಳಿದ್ರೆ 5000 ವರ್ಷಗಳಿಗೆ ಹಿಂದೆ ಜಗತ್ತಿನ ಎಲ್ಲ ಕಡೆ ಮಾತೃ ಪ್ರಧಾನ ಕುಟುಂಬವೇ ಇತ್ತು. ತಾಯಿಯನ್ನು ಸುತ್ತಿ ಮಕ್ಕಳು, ಆ ಮೂಲಕ ಸಂಸಾರ. ಹಾಗಾಗಿ 5000 ಹಿಂದಿನ ವರ್ಷದವರೆಗೂ ಜಗತ್ತಿನ ಎಲ್ಲ ಕಡೆ ಮಾತೃ ಪ್ರಧಾನ ತಾಯಿ ಕುಟುಂಬ ಇತ್ತು. ಎಲ್ಲಿ ಕೂಡ ಪಿತೃಪ್ರಧಾನ ಅನ್ನೋದಾಗಲಿ ತಂದೆ ಪ್ರಧಾನ ಅನ್ನೋದಾಗಲಿ ಇರಲಿಲ್ಲ. 5000 ವರ್ಷದ ಈಚೆಗೆ ಏನಾಯಿತು, ಕ್ರಿಸ್ತಪೂರ್ವ 3000 ರಾಜಸತ್ತೆಗಳು ಹುಟ್ಟಿಕೊಂಡಾದಾಗ ಪಿತೃಪ್ರಧಾನ ಕುಟುಂಬವು ನಿಧಾನವಾಗಿ ಜಾರಿಗೆ ಬಂದು ಎಲ್ಲ ಕಡೆ ಪಿತೃಪ್ರಧಾನ ಕುಟುಂಬ ಆಗಿದೆ. ಹಾಗಾಗಿ ಕೊರಗರಲ್ಲಿರುವಂಥ ಮಾತೃ ಪ್ರಧಾನ ಕುಟುಂಬವನ್ನು ಹಿಂದಿನ ಚರಿತ್ರೆಗೆ ಒಯ್ಯುವಾಗ ಇಡೀ ಜಾಗತಿಕ ಆಧಾರವೇ ಅದನ್ನೇ ಹೇಳ್ತದೆ. ಹಾಗಾಗಿ ಅದರಲ್ಲಿ ವಿಶೇಷವಾಗಿ ಏನು ಕಾಣುವುದು, ಅದಲ್ಲದೆ ದ್ರಾವಿಡದಲ್ಲಿ ಮುಖ್ಯವಾಗಿ ಮಲಯಾಳಂ, ತುಳು ಇವರೆಲ್ಲ ಈಗಲೂ ಕೂಡ ಮಾತೃ ಪ್ರಧಾನ ಕುಟುಂಬ ಪದ್ಧತಿಯನ್ನೇ ಅನುಸರಿಸ್ತಾರೆ. ಇಲ್ಲಿ ಕೂಡ ಡೋಂಗಿ ಮಾಡಿದ್ದಾರೆ, ಗಂಡಸರು ಹೆಂಗಸರನ್ನು ಯಾವ್ಯಾವ ರೀತಿಯಲ್ಲಿ ಮೋಸ ಮಾಡಿದ್ದಾರೆ ಅನ್ನೋದು ಮಾನವಿಕ ಅಧ್ಯಯನದಲ್ಲಿ ಬಹಳ ಮುಖ್ಯವಾದ ಅಂಶ. ಉದಾಹರಣೆಗೆ ತಾಯಿ ಕಟ್ಟು ಇಲ್ಲವೇ ಮಾತೃ ಪ್ರಧಾನದಲ್ಲಿ ತಾಯಿಯಿಂದ ಮಗಳಿಗೆ ಅಧಿಕಾರ ಹೋಗ್ತದೆ. ಆದರೆ ಇಲ್ಲೇನು ಮಾಡಿದ್ದಾರೆ, ಅದನ್ನ ತಾಯಿ ಕಟ್ಟು ಅಂತ ಹೇಳೋದಿಲ್ಲ, ಅಳಿಯ ಸಂತಾನ ಕಟ್ಟು ಅಂತ. ಅಂದರೆ ಗಂಡಸರಿಗೆ ಹೋಗ್ಬೇಕು ಪಾಲು. ಯಾವ ರೀತಿ ಎಲ್ಲ ಶಬ್ದಗಳಿಂದಲೇ ಮೋಸ ಮಾಡ್ತಾರೆ ನೋಡಿ. ತಾಯಿ ಕಟ್ಟು ಅನ್ನ ತಾಯಿಯಿಂದ ಮಗಳಿಗೆ ಹೋಗೋ ಬದಲು ಅಳಿಯ ಸಂತಾನ ಕಟ್ಟು ಅಂದರೆ ಮಗಳು ಗಂಡನಿಗೆ ಹೋಗ್ತದೆ, ಇಲ್ಲ ಸೋದರಳಿಯನಿಗೆ ಅಧಿಕಾರ ಹೋಗುವಂತ ತಾಯಿ ಕಟ್ಟಿನಲ್ಲಿ ಪಿತೃಪ್ರಧಾನದ ಒಂದು ಅಂಶವನ್ನು ಇಟ್ಟುಕೊಂಡು ಶಬ್ದವನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಆದರೆ ಕೊರಗರ ಜನಗಂಗದಲ್ಲಿ ಇನ್ನೂ ಕೂಡ ಆ ತಾಯಿ ಕಟ್ಟು ಉಳಿದಿದೆ. ತುಳುವರಲ್ಲೂ ಕೆಲವರಲ್ಲೂ ಉಳಿದಿದೆ, ಹೆಸರಿಗೆ ಮಾತ್ರ ಉಳಿದಿದೆ ಅಂತ ಹೇಳ್ಬೋದು. ಅದೇನೇ ಇರಲಿ, ಇವು ಯಾವುದು ಕೂಡ ಹೊಸ ಸಂಶೋಧನೆ ಅಲ್ಲ. ಇವೆಲ್ಲ ಮೂಲದಲ್ಲೇ ಇರುವಂಥ ವಿಷಯಗಳನ್ನು ಕೆದಕಿದ ಸಂಶೋಧನೆಗಳು. ಜೀನ್ಸ್ ಅಧ್ಯಯನ, ಜೀನ್ಸ್ ಅಧ್ಯಯನ ಇತ್ತೀಚೆಗೆ ಬಂದಂಥ ಒಂದು ಹೊಸ ಶಾಖೆ. ಅದು ನಮ್ಮ ಜೀನ್ಸ್ ಹೇಗಿದೆ, ಅದು ಎಲ್ಲಿಂದ ಎಲ್ಲಿಗೆ ಹರಡಿದೆ, ಹೇಗೆ ಹಬ್ಬಿದೆ ಅನ್ನೋದನ್ನು ತಿಳಿದುಕೊಳ್ಳುವಂಥ ಸಂಶೋಧನೆ ಅದು. ನಮ್ಮಲ್ಲಿ ಯುರೋಪಿಗೆ ಕೂಡ ಸಂಪರ್ಕ ಇರುವಂಥ ಜೀನ್ಸ್ಗಳು ಕಂಡುಬರ್ತವೆ. ಯಾಕೆ ಕಂಡುಬರ್ತವೆ? ಉದಾಹರಣೆಗೆ ಜಿಪ್ಸಿಗಳು ಭಾರತದಿಂದ ಅಲ್ಲಿ ಇದ್ದರು, ಅವರು ಅನಂತರ ಅಲೆಮಾರಿಗಳವರು,
ಅಲೆಮಾರಿಗಳಾದ್ರಿಂದ ಇಡೀ ಯುರೋಪ್ನಲ್ಲೆಲ್ಲ ಹರಡಿಕೊಂಡಿದ್ದಾರೆ ಅವರು. ಅವರು ಆಯಾ ದೇಶದಲ್ಲಿರುವಂಥ ಆಯಾ ದೇಶಕ್ಕೆ ಸಂಬಂಧಪಟ್ಟ ಭಾಷೆಯನ್ನೇ ಒಳಗೊಂಡು ಮಾತಾಡ್ತಾರೆ. ಅವ್ರದ್ದೊಂದಷ್ಟು ಶಬ್ದಗಳು, ಅವ್ರದ್ದೊಂದಷ್ಟು ಶಬ್ದಗಳು. ಉಳಿದಂತೆ ಅವರು ಆಯಾ ದೇಶದವರೇ ಆಗಿರ್ತಾರೆ. ಆದರೆ ಅಲೆಮಾರಿ ಬದುಕನ್ನೇ ಬದುಕ್ತಾರೆ. ಆದರೆ ಅವರ ಮೂಲ ಇನ್ನೆಲ್ಲೋ ಇರ್ತದೆ. ಇವು ಜಗತ್ತಿನ ಎಲ್ಲ ಕಡೆ ಕಂಡು ಬರುವಂಥ ವಿಷಯಗಳಾಗಿದ್ದು ಇದರಲ್ಲಿ ಅಧ್ಯಯನ ಮಾಡಬೇಕಾದ್ದು ಇನ್ನೂ ಸಾಕಷ್ಟು ಇದೆ. ನಮ್ಮ ಮಧ್ಯ ದ್ರಾವಿಡದಲ್ಲಿ ಇರುವಂಥ ತುಳು ಇರ್ಬೋದು, ತುಳುವಿನ ಜೊತೆಗೆ ಗೊಂಡಿ, ಗೊಂಡಿ ಕೂಡ ಒಂದು ಬಹಳ ಪ್ರಾಮುಖ್ಯವಾದ ಭಾಷೆ. ಅದು ಸಾಕಷ್ಟು ಜನರಿದ್ದಾರೆ, ಗೊಂಡ ಭಾಷೆ ಮಾತನಾಡುವವರು ತುಂಬ ಜನ ಇದ್ದಾರೆ ಅವರು ಜನಸಂಖ್ಯೆಯಲ್ಲಿ. ಕುರುಕ್ ಭಾಷೆ ಇರ್ಬೋದು, ಮಲ್ತೋ ಭಾಷೆ ಇರ್ಬೋದು, ಕುಯಿ ಭಾಷೆ ಇರ್ಬೋದು, ನಾಯ್ಕಿ ಭಾಷೆ ಇರ್ಬೋದು, ಈ ಎಲ್ಲ ಭಾಷೆಗಳು ಕೂಡ ದ್ರಾವಿಡ ಮೂಲದಿಂದಲೇ ಬಂದಿದ್ದು. ಇವೆಲ್ಲದಕ್ಕೂ ಕೂಡ ಭಾಷಾ ಸಂಬಂಧದ ಒಂದು ಕೊಂಡಿ, ಇದೊಂದು ಸರ ಇದು, ಈ ಸರದಲ್ಲಿ ಬೇರೆ ಬೇರೆ ಕೊಂಡಿಗಳಿವೆ, ಅವೆಲ್ಲ ಒಂದು ಸೇರಿಕೊಂಡಂತಹ ಭಾಷಾ ಸಮೂಹವಾಗಿದ್ದು ಆ ಮೂಲಕವೇ ಅದು ನಡೆಯಬೇಕಾಗ್ತದೆ. ಇಷ್ಟು ಹೇಳುತ್ತಾ ಇಂದಿನ ಕತೆ ಕಾರಣವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ನೋಡ್ತಾ ಇರಿ ವಿಫೋರ್ ನ್ಯೂಸ್, ಹಾಗೆ ವಿಫೋರ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸದಸ್ಯರಾಗ್ರಿ. ವಂದನೆಗಳು.